ಇದೆಲ್ಲ ಕೇಳಿದಾಗ ನಿಜವಾಗಿಯೂ ಒಂದು ಸಾರಿ ಆಘಾತಕ್ಕೆ ಒಳಗಾದದ್ದು ಹೌದು. ಪಾಪ ಅವರ ಪರಿಸ್ಥಿತಿ ಅಂತ ಅಲ್ಲ, ಮಾಗಧ ಅವನ ಹೆಸರನ್ನ ಕೇಳಿದಾಗ ಬಹುಶಃ ಯಾರೂ ಕಣ್ಣನ್ನ ದೊಡ್ಡ ಮಾಡ್ತಾರೆ, ಕಿವಿಯನ್ನ ಅರಳಿಸ್ತಾರೆ. ಅಷ್ಟು ವಿಶೇಷವಾಗಿರುವಂತಹ ಪ್ರಭಾವವನ್ನ ಕ್ರೌರ್ಯವಾಗಿಯೋ ಸಾತ್ವಿಕವಾಗಿಯೋ ಎನ್ನುವ ಅನುಮಾನ ಇಲ್ಲ. ಕ್ರೌರ್ಯವಾಗಿ ಆತ ಬೀರಿದ್ದಾನೆ. ಸರಿ, ಇಂದ್ರಸೇನನ ಈ ಅಭಿಪ್ರಾಯಕ್ಕೂ ಧರ್ಮರಾಜನ ಆಮಂತ್ರಣಕ್ಕೂ ಇವರ ದೂರಿಗೂ ಒಂದು ಸಾಮ್ಯತೆ ಉಂಟಲ್ಲಿ. ಸಾತ್ವಿಕರಾಗಿರುವಂತಹ ಪಾಂಡವರು ಮಾಡುವಂತಹ ವಿಶೇಷವಾಗಿರುವ ಕಾರ್ಯಕ್ರಮಕ್ಕೆ ಯಾರು ತೊಂದರೆ ಕೊಡದೆ ಇದ್ರು ಮಾಗದ ಅಂತೂ ಖಂಡಿತ ತೊಂದರೆ ಕೊಟ್ಟೇ ಕೊಡ್ತಾರೆ. ಆದ್ದರಿಂದ ಅವನನ್ನು ನಿವಾರಿಸುವುದು ಅನಿವಾರ್ಯ. ಏನೇ ಇದ್ರೂ ನನ್ನ ಪ್ರಯಾಣವನ್ನು ಬೆಳೆಸುವ ಕಾರ್ಯಕ್ರಮ ಇರುವುದು ನಾಳೆ.